ಜಿಗ್ನಿಯಲ್ಲಿ ಸರ್ ನಾಲ್ವರು ಬಾಂಗ್ಲಾ ಪ್ರಜೆಗಳು ಅರೆಸ್ಟ್ ಆಗಿದ್ದಾರೆ, ಅದರಲ್ಲಿ ಒಂದು ಪಾಕಿಸ್ತಾನದವ್ರು ಗೊತ್ತಾಗಿದೆ ಸರ್. 2018ರಿಂದನೂ ಬೆಂಗಳೂರಲ್ಲಿ ಇದ್ರು ಅಂತ ಸರ್. ಅವರು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು 10 ವರ್ಷದಿಂದ ಇಂಡಿಯಾ ದೇಶದಲ್ಲಿ ಇದ್ರು ಅಂತ, ಇಂಡಿಯಾನಲ್ಲಿ. ಅವರು ಬೆಂಗಳೂರಿಗೆ ಬಂದು 1 ವರ್ಷ ಆಗಿದೆ. ಅವರು 3 ಜನನೋ 4 ಜನನೋ ಕಸ್ಟಡಿ ತೊಗೊಂಡಿರೋದಿಲ್ಲ, ಅವರೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಯಾಕಿಗೆ ಬಂದಿದ್ರು, ಹೆಂಗೆ ಬಂದರು, 1 ವರ್ಷದಿಂದ ಬೆಂಗಳೂರಿಗೆ ಬಂದರು, ಒಂದು ವೇಳೆ ಅವರು ಗೊತ್ತಿಲ್ಲ ನನಗೆ, ಡೆಫಿನೆಟ್ ಇನ್ಫಾರ್ಮೇಷನ್ 10 ವರ್ಷದಿಂದ ಇದ್ರು ಅಂತ ಒಂದು ಇನ್ಫಾರ್ಮೇಷನ್. ಒಂದು ವೇಳೆ 10 ವರ್ಷದಿಂದ ಇರೋದೇ ಸತ್ಯ ಆಗಿದೆ, 10 ವರ್ಷದಿಂದ ಯಾಕೆ ಅವರು ಯಾರೂ ಕೂಡ ಇಂಟೆಲಿಜೆನ್ಸ್ ಏಜೆನ್ಸಿಯಲ್ಲೂ ಕೂಡ ಅವ್ರನ್ನ ಇದು ಮಾಡಲಿಲ್ಲ ಅಂತ. ಅವ್ರು ಎಲ್ಲಿವರೆಗೆ ಹೋಗಿದ್ದಾರೆ ಅಂದರೆ ಪಾಸ್ಪೋರ್ಟನ್ನು ಮಾಡ್ಕೊಳ್ಳೋವರೆಗೂ ಹೋಗಿದ್ದಾರೆ. ಆಧಾರ್ ಕಾರ್ಡ್ ಕೂಡ ಇದೆ ಸರ್. ಪಾಸ್ಪೋರ್ಟೇ ಅಂದರೆ ಪಾಸ್ಪೋರ್ಟು ಭಾಳ ಸ್ಕ್ರೂಟಿನಿ ಮಾಡಿ ಮಾಡ್ಕೊಡ್ತಾರೆ, ಅಂಥದ್ರಲ್ಲಿ ಪಾಸ್ಪೋರ್ಟೇ ಮಾಡ್ಕೊಂಡಿದ್ದಾರೆ. ಆಮೇಲೆ ಆಧಾರ್ ಕಾರ್ಡ್ಗಳು, ಏನೇನು ಕಾರ್ಡು, ಆಮೇಲೆ ಹೆಸರುಗಳು ಬದಲಾಯಿಸಿದ್ದಾರೆ, ಹೆಸರು ಬದಲಾಯಿಸ್ಕೊಂಡಿದ್ದಾರೆ. ರೆಸ್ಟೋರೆಂಟು ಏನೋ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರು. ಅದರಿಂದ ನೋಡೋಣ, ಅದು ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಏನು ಇನ್ಫಾರ್ಮೇಷನ್ ಬರುತ್ತೆ ಅಂತ ನೋಡೋಣ. ಸರ್, ಈಗ ಬಾಂಗ್ಲಾದೇಶದ ಮೂಲಕ ಅವರು ಭಾರತಕ್ಕೆ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ ಸರ್. ಬಾಂಗ್ಲಾದೇಶ ಒಂದು ಕಳ್ಳದಾರಿ ಆಗ್ತಾ ಇದೆ ಸರ್. ಭಾಳ ಜನ ಬಾಂಗ್ಲಾದೇಶದವರು ಬಂದಿದ್ದಾರೆ, ಭಾಳ ಜನ ಬಾಂಗ್ಲಾದೇಶದವ್ರು. ನಾವು ಪ್ರತಿನಿತ್ಯ ಬಾಂಗ್ಲಾದೇಶದವ್ರನ್ನ ಬೆಂಗಳೂರಿನಲ್ಲೂ ಕೂಡ ನಾವು ಹಿಡಿತಾನೆ ಇದ್ದೀವಿ, ಡಿಪೋರ್ಟ್ ಮಾಡ್ತಾನೆ ಇದ್ದೀವಿ, ಬರ್ತಾ ಇರ್ತಾರೆ. ಅಲ್ಲಿ ಬಾಂಗ್ಲಾದೇಶದಲ್ಲಿ ಸ್ವಲ್ಪ ಒಂದು ಬಾರ್ಡರ್ ಸ್ವಲ್ಪ ಪೋರಸ್ ಇದೆ ಅಂತ ಹೇಳಿ ಹೇಳ್ತಾರೆ. ಅಲ್ಲಿ ಅವರು ಬಾರ್ಡರ್ನ ಟೈಟ್ ಮಾಡಬೇಕು, ಅದು ಗೌರ್ಮೆಂಟ್ ಆಫ್ ಇಂಡಿಯಾ, ಮಿಲಿಟ್ರಿ ಅವೆಲ್ಲ ಮಾಡಬೇಕಾಗ್ತದೆ. ಕೇಂದ್ರದ ಗಮನಕ್ಕೆ ತರ್ತೀರ? ನಾವು ಕಂಟಿನ್ಯೂಸ್ ಆಗಿ ತರ್ತಾನೆ ಇರ್ತೀವಲ್ಲ. ನಮ್ಮ ಬೆಂಗಳೂರಿನಲ್ಲಿ ಈಗ ನನಗೆ ಮಾಹಿತಿ ಇರೋ ಸುಮಾರು ಜನ ಇದ್ದಾರೆ ಅಂತ ಹೇಳ್ತಾರೆ. ನಾವು ಅವ್ರನ್ನ ಸ್ಕ್ರೀನ್ ಮಾಡಿ ಪ್ರತಿ ನಿತ್ಯನೂ ಕೂಡ ಮಾನಿಟರ್ ಮಾಡಿ ಯಾರ್ಯಾರು ನಮಗೆ ಸಿಗ್ತಾರೆ ಅವ್ರನ್ನ ಅರೆಸ್ಟ್ ಮಾಡಿ ರಿಪೋರ್ಟ್ ಮಾಡ್ತೀವಿ. ರಿಪೋರ್ಟ್ ಮಾಡಿ ಇವ್ರಿಗೆ ಬಾಂಗ್ಲಾದೇಶದ ಹೈಕಮಿಷನ್ಗೂ ಕೂಡ ತಿಳಿಸ್ತೇವೆ, ಗೌರ್ಮೆಂಟ್ ಆಫ್ ಇಂಡಿಯಾಗೂ ತಿಳಿಸ್ತೇವೆ. ಅದು ಅವರು ಬಾರ್ಡರ್ನಲ್ಲಿ ಟೈಟ್ ಮಾಡಬೇಕು.